ಸರ್, ಚುನಾವಣೆ ರಂಗೇರಿದೆ, ಅದರಲ್ಲಿ ನಾಮಪತ್ರ ಸಲ್ಲಿಸಿದೆ. ಸೊ ನಿಮ್ಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾರೆ ಸರ್? ನಾನು ಇದು ಮೂರನೇ ಬಾರಿ ಆಗಿ ನಾಲ್ಕನೇ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ಈಗಾಗಲೇ ಎರಡು ಬಾರಿ ಮೂರು ಬಾರಿನೂ ಕೂಡ ನಾನು ಸಾಕಷ್ಟು ಹಳ್ಳಿಗಳನ್ನ ಪ್ರವಾಸ ಮಾಡಿದ್ದೀನಿ. ಹಳ್ಳಿಯ ಜನರ ಕಷ್ಟ ಕಾರ್ಪಣ್ಯಗೆ ಸ್ಪಂದಿಸಿದ್ದೀನಿ. ಮತ್ತು ನಮ್ಮೆಲ್ಲ ಶಾಸಕರು ಕೂಡ ಹಳ್ಳಿಯ ಜನತೆ ಜೊತೆಗೆ ನಿಕಟ ಸಂಪರ್ಕ ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರು. ಹೋದ ಸರಿ ನಮ್ಮ ಏಳು ಜನ ಎಂಟು ಜನ ಕೂಡ ಶಾಸಕರಿರಲಿಲ್ಲ. ಅಂಥ ಟೈಮಲ್ಲೇ ಜಿಲ್ಲಾ ಪಂಚಾಯತ್ ಇರಲಿಲ್ಲ, ಮಹಾನಗರ ಪಾಲಿಕೆ ಇರಲಿಲ್ಲ. ಅಂಥ ಟೈಮ್ನಲ್ಲೇ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಜನತೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು 17,600 ಹೆಚ್ಚು ಮತ ಕೊಟ್ಟು ನನ್ನನ್ನು ಚುನಾಯಿಸಿದರು. ಈಗ ಆರು ಜನ ಶಾಸಕರಿದ್ದಾರೆ, ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲಾ ಪಂಚಾಯತಿ ನಮ್ಮ ಕೈಯಾಗಿದೆ, ತಾಲೂಕು ಪಂಚಾಯತಿಗಳೆಲ್ಲ ನಮ್ಮ ಕೈಯಾಗದವೆ, ಎ ಪಿ ಎಂ ಸಿ ಎಲ್ಲ ನಮ್ಮ ಕೈಯಾಗದವೆ, ಮಹಾನಗರ ಪಾಲಿಕೆ ಡಿಸಾಲ್ವ್ ಆಗಿ ಹೋಗಿದೆ. ಇದೆಲ್ಲ ನೋಡಿದಾಗ ಮತ್ತು ಮಾಜಿ ಶಾಸಕರುಗಳಿದ್ದಾರೆ, ಎಲ್ಲ ನೋಡಿದಾಗ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಭಾರತೀಯ ಜನತಾ ಪಕ್ಷ ಮೋದಿಯವರನ್ನು ನಿಮ್ಮನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ, ಗೆದ್ದಂಗೆ ನೀವು ಯಾಕೆ ಬರ್ತೀರಿ ಹೋಗ್ರಿ ಅಂತ ಜನ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದರಿಂದ ನೂರಕ್ಕೆ ನೂರು ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಗೆಲುವಿದೆ, ಒಳ್ಳೆ ಮತದಲ್ಲಿ ವಿಜಯಶಾಲಿ ಆಗ್ತದೆ. ಸರ್ಜಿಕಲ್ ಸ್ಟ್ರೈಕ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಒಂದು ನೇರವಾಗಿ ಹೇಳ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಬಳಸಿ ಅಂತ ಇಲ್ಲ, ನಡೆದಂಥ ಘಟನೆ ಸಮರ್ಥ ನಾಯಕ ದೇಶಕ್ಕೆ ಒಬ್ಬ ರಕ್ಷಣೆ ಕೊಡುವಂಥ ವ್ಯಕ್ತಿನ ನಡೆದಂಥ ವಿಷಯವನ್ನು ಹೇಳೇ ಹೇಳ್ತೀವಿ ನಾವು. ಅದಕ್ಕೆ ಬಳಸ್ಕೊಳ್ಳೋದು ಏನಿರುತ್ತೆ, ಬಳಸ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಇದರಲ್ಲಿ ದೇಶದಲ್ಲಿ ಆಗುವವುಗಳನ್ನು ಹೇಳಬೇಕಾಗಿದ್ದು ನಮ್ಮೆಲ್ಲ ಕರ್ತವ್ಯ, ಜನಪದಗಳ ಕರ್ತವ್ಯವನ್ನು ಪಾಲಿಸ್ತಾ ಇದ್ದೀವಿ ನಾವು. 60 ವರ್ಷ ಕಾಂಗ್ರೆಸ್ ಬಹಳಷ್ಟು ಕೆಲಸಗಳು ಮಾಡಿದೆ. ಇಂದಿರಾ ಗಾಂಧಿ ಅವರು ಗರೀಬಿ ಅಟವೋ ಅಂತೇಳಿ ಘೋಷಣೆ ಮಾಡಿದ್ದರು. ನಾನು ಕೂಡ ಅವಾಗ ಕಾಂಗ್ರೆಸ್ನಲ್ಲೇ ಇದ್ದೆ. ಇವತ್ತರೂ ಕೂಡ ಗರೀಬಿ ಅಟವ ಆಗಿಲ್ಲ ಅಂತೇಳಿದರೆ ಯಾರು ಗರೀಬಿ ಅಟವ ಮಾಡ್ಕೊಳ್ಳೋದು ತಾವು ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ಸಿನ ನಾಯಕರ ಗರೀಬಿ ಅಟವ ಆಗಿದೆ ಹೊರತು ಗರೀಬಿ ಇರ ಅಂತ ಯಾವ ನಾಯಕರು ಕೂಡ ಯಾವ ಗ್ರಾಮದಲ್ಲೂ ಕೂಡ ಗರೀಬಿ ಅಟವ ಆಗಿಲ್ಲ. ಈ ಸನ್ಮಾನ್ಯ ನರೇಂದ್ರ ಮೋದಿಯವರು ಆ ಗರೀಬಿ ಅಟವ ಕೆಲಸವನ್ನು ಮೋದಿಯವರು ಮಾಡಬೇಕಾಗಿದೆ. ಪ್ರತಿಯೊಬ್ಬರಿಗೂ ಮನೆ ಕೊಡೋದಿರ್ಬೋದು, ಶೌಚಾಲಯ ಕೊಟ್ಟರೆ ನಾವು ನಮ್ಮ ಜಿಲ್ಲೆ ಒಳಗೆ ಸುಮಾರು ಪ್ರತಿಯೊಬ್ಬರು ಕೂಡ ಶೌಚಾಲಯ ಕೊಟ್ಟಿದ್ದೀವಿ. 101,02,000 ಆದರ್ಶ ಆಯುಷ್ಮಾನ್ ಭಾರತ ಕಾರ್ಡನ್ನು ವಿತರಣೆ ಮಾಡಿದ್ವಿ. 5 ಲಕ್ಷ ರೂಪಾಯಿ ಬಡವರಿಗೆ ಸಿಗೋಂಥದ್ದು ಆರೋಗ್ಯಕ್ಕೆ, 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಕ್ಕೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಕೊಟ್ಟಿದ್ವಿ. ರೈತರಿಗೆ 6,000 ರೂಪಾಯಿ ಗೌರವಧನ ವಿತರಣೆ ಆಗ್ತಾಯಿದೆ. ಭೇಟಿ ಬಚಾವ್ ಭೇಟಿ ಪಡಾವ್ ಇರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಭೀಮಾ ಯೋಜನೆ ಒಳಗೆ ಸುಮಾರು 16 ಕೋಟಿ ರೂಪಾಯಿ ಹಣ ಮರಣವೊಂದರಿ ಸಿಕ್ಕಿದೆ. ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೂ ಜೀವನ್ ಜ್ಯೋತಿ ಭೀಮಾ ಯೋಜನೆಗೂ ಕೂಡ ಅದರಲ್ಲೂ ಕೂಡ 1 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಇರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇರ್ಬೋದು, CRF ಫಂಡ್ ಇರ್ಬೋದು, ಮತ್ತು ರೈಲ್ವೆ ಟೇಷನ್ನು ನ್ಯಾಷನಲ್ ಹೈವೇ ಮಾಡಿಸೋದು, ಚಿತ್ರದುರ್ಗದ ಶಿವಮೊಗ್ಗ ನ್ಯಾಷನಲ್ ಹೈವೇಗೆ ಹಣವನ್ನು 368 ಕೋಟಿ ಬಿಡುಗಡೆ ಮಾಡಿಸಿದೆ. ಚಿತ್ರದುರ್ಗದಿಂದ ಹಾವೇರಿಗೆ 3,000 ಕೋಟಿ ರೂಪಾಯಿದಲ್ಲಿ 6 ಪಥಗಳ ರಸ್ತೆ ಆಗ್ತಾಯಿದೆ. ಚಿತ್ರದುರ್ಗದಿಂದ ಹೊಸಪೇಟೆಗೆ 1,348 ಕೋಟಿ ಒಳಗೆ 4 ಪಥಗಳ ರಸ್ತೆ ಆಗ್ತಾಯಿದೆ. ಡಬಲಿಂಗ್ ರೈಲ್ವೆ ಆಗ್ತಾಯಿದೆ 1,148 ಕೋಟಿ ಒಳಗೆ. ಚಿಕ್ಕಜಾಜೂರಿಂದ ಹರಿಹರಕ್ಕೆ ಎಲೆಕ್ಟ್ರಿಕ್ ಟ್ರೈನು ಕೂಡ ಅದು ಕೂಡ ಆಗ್ತಾಯಿದೆ. ಇವತ್ತು ಸಾಮಾಜಿಕದಲ್ಲಿ ಸಬಲೀಕರಣ ಆಗಿರೋಂಥವ್ರಿಗೆ CRC ಸೆಂಟರ್ ಅಂತೇಳಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಗೋವಾದಲ್ಲೂ ಇಲ್ಲ. ನಮ್ಮ ದಾವಣಗೆರೆ ಮಾಡಿಸಿದ್ವಿ ನಾವು CRC ಸೆಂಟರ್ ಅಂತೇಳಿ. ಮತ್ತು ಚಿಗಟೇರಿ ಜನರಲ್ ಹಾಸ್ಪಿಟ್ಲಿಗೆ ಮಹಿಳೆಯರ ಹೆರಿಗೆ ವಾರ್ಡಿಗೆ 20 ಕೋಟಿ 90 ಲಕ್ಷ ಬಿಡುಗಡೆ ಮಾಡಿಸಿದ್ವಿ. ಮತ್ತು ಹಳೆ ಹಾಸ್ಪಿಟ್ಲಿಗೆ 11 ಕೋಟಿ ಬಿಡುಗಡೆ ಮಾಡಿಸಿ ಮಹಿಳೆಯರ ವಾರ್ಡು 70 ಮಹಿಳೆಯರ ವಾರ್ಡ್ಗಳಿಗೆ ಈಗಾಗಲೇ ಮುಕ್ತ ಹಂತದಲ್ಲಿದೆ. ಮತ್ತು ಕೇಂದ್ರೀಯ ವಿದ್ಯಾಶಾಲೆ ಮಾಡಿದ್ದೀವಿ. ಇ ಎಸ್ ಐ ಹಾಸ್ಪಿಟ್ಲನ್ನು 31 ಕೋಟಿಗಳೇ ಮಾಡಿದ್ವಿ 50 ಬೆಡ್ಡಿಂದು.
ಯಾರು ನೋಡಿ ಅವೆಲ್ಲ ಅವೆಲ್ಲ ನಿಮ್ಮ ಮಾಧ್ಯಮದ ರೂಪ ಇದು. ಮೋದಿಯವರು ಹೇಳಿದ್ದು ಅರ್ಥ ಮಾಡ್ಕೇಳ್ರಿ ನೀವು. ಒಬ್ಬೊಬ್ಬ ಮನುಷ್ಯನಿಗೆ 15 ಲಕ್ಷ ಕೊಡೋಂಥ ದುಡ್ಡು ಹೊರದೇಶದಲ್ಲಿ ಇಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷ ದೇಶ ಆಳಿ. ಆ ದುಡ್ಡನ್ನು ತರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ 15 ಲಕ್ಷ ಕೊಡೋವಷ್ಟು ದುಡ್ಡು ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿರೋದು. ಆ ದುಡ್ಡನ್ನು ಜನಗಳು ಕದ್ದು ಜಮ ಮಾಡಿಸ್ತೀನಿ ಅಂತಾನಲ್ಲ ಹೇಳಿರೋದು. ಇದು ಮಾಧ್ಯಮ ಮತ್ತು ಕಾಂಗ್ರೆಸ್ನವರ ಸೃಷ್ಟಿ. ಇವತ್ತು ಪುಲ್ವಾಮಾದಲ್ಲಾದಂಥ ಘಟನೆಗೆ ಬಾಲ್ಕೋಟ್ನಲ್ಲಿ ಘಟನೆ ಆಗಿದ್ದಕ್ಕೆ ಸಾಕ್ಷಿ ಕೇಳಿದರು. ಇದು ಸಾಕ್ಷಿ ಕೊಡೋಂಥ ವಿಷಯನಾ? ಜನಗಳ ಸೈನಿಕರನ್ನು ಇದು ಆತ್ಮಸ್ಥೈರ್ಯವನ್ನು ಕಳೆಯುವಂಥ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇದು ಅಲ್ಲ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡ್ರು, ಗಠಬಂಧನ ಮಾಡ್ಕೊಂಡ್ರು. ಎಲ್ಲಿದೆ ಗಠಬಂಧನ? ಮಾಯಾವತಿಯಲ್ಲಿ ಹೋದರು, ಚಂದ್ರಬಾಬು ನಾಯ್ಡು ಇಲ್ಲಿ ಹೋದರು, ಕಾಂಗ್ರೆಸ್ ಜೊತೆ ಹೊಂದಾಣಿಕೆನೆ ಮಾಡ್ಕೊಳಕ್ಕೆ ತಯಾರಿಲ್ಲ. ಆಂಧ್ರದಲ್ಲಿ ಮಾಯಾವತಿ ಕೂಡ ಮುಲಾಯಂ ಸಿಂಗ್ ಯಾದವ್ ಕೂಡ ಕಾಂಗ್ರೆಸ್ಸಿನ ಹೊಂದಾಣಿಕೆ ಮಾಡ್ಕೊಳಕ್ಕೆ ತಯಾರಿಲ್ಲ. ಮಮತಾ ಬ್ಯಾನರ್ಜಿ ಇಲ್ಲಿ ಹೋದ್ಲು, ಇದು ನಿಮಗೆ ಗೊತ್ತಾಗ್ತದೆ. ಇವತ್ತೇನೋ ದೇವೇಗೌಡರು ಕಾಂಗ್ರೆಸ್ಸು ಇಲ್ಲಿ ಹೊಂದಾಣಿಕೆ ಮಾಡಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಆಗ 24 ಗಂಟೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದರು, 10 ದಿವಸ ಅಂದರು, 30 ದಿವಸ ಅಂದರು, 60 ದಿವಸ ಅಂದರು, 90 ದಿವಸ ಅಂದರು. ವರ್ಷ ಆಗ್ತಾ ಬಂತು, ಇವತ್ತಿನವರು ಕೂಡ ಯಾವುದೇ ಒಂದು ನ್ಯಾಷನಲ್ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಮಾಡಿಲ್ಲ. ಇವತ್ತು 3 ಕಡೆ ದೇವೇಗೌಡರು ತುಮಕೂರಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಅಲ್ಲೂ ಕೂಡ ಭಿನ್ನಮತ ಹೆಚ್ಚಾಗಿದೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ಸು ಜೆ ಡಿ ಎಸ್ ಹೊಂದಾಣಿಕೆ ಇಲ್ಲದೆ ಎ ಮಂಜು ಅವರು ಕಾಂಗ್ರೆಸ್ ತೊರೆದು ಇವತ್ತು ಬಿ ಜೆ ಪಿ ಸೇರಿ ಬಿ ಜೆ ಪಿಯಿಂದ ನಿಂತ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಈಗಾಗಲೇ ಅವರು ಬಿ ಜೆ ಪಿಯ ಸಪೋರ್ಟ್ನಿಂದ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಅಸ್ತಿತ್ವನೇ ಕಳ್ಕೊಂತಿದ್ದಾರೆ ಹೊರತು ಕಾಂಗ್ರೆಸ್ ದೇಶದಲ್ಲಿ 125 ವರ್ಷದ ಒಂದು ಹಳೆ ಪಕ್ಷ ಇದು. ಬಹುಶಃ ಅವತ್ತೇ ಗಾಂಧೀಜಿಯವರು ಹೇಳಿದರು, ಇದು ಹೋರಾಟಕ್ಕೆ ಕಾಂಗ್ರೆಸ್ ಕಟ್ಟಿದರು ಬ್ರಿಟಿಷ್ನವರು, ನಮ್ಮ ದೇಶದವರಲ್ಲ. ಇದು ಕಾಂಗ್ರೆಸ್ಸು ಸ್ವತಂತ್ರ ತಾಣ ಕಟ್ಟಿದ್ದು, ಇದನ್ನು ಡಿಸಾಲ್ವ್ ಮಾಡಿರಿ ಅಂತ ಆವಾಗಲೇ ಮಹಾತ್ಮ ಗಾಂಧೀಜಿ ಹೇಳಿದರು. ಬಹುಶಃ ಇದನ್ನು ಅದನ್ನೇ ಬೆಳೆಸ್ಕೊಂಬಂದು ಇವರು ಕೊನೆ ಹಂತಕ್ಕೆ ಬರ್ತಾ ಇದೆ ಕಾಂಗ್ರೆಸ್. ನಾನು ಕರ್ನಾಟಕದಲ್ಲಿ ಸರ್ವೆ ಮಾಡಿಲ್ಲ. ನಮ್ಮ ಅನಿಸಿಕೆ ಒಳಗೆ ನಮ್ಮ ಸುತ್ತಮುತ್ತಲು ಜಿಲ್ಲೆ ಒಳಗೆ ಚಿಕ್ಕಮಗಳೂರು ಗೆಲ್ತೀವಿ, ಶಿವಮೊಗ್ಗ ಗೆಲ್ತೀವಿ, ಹಾವೇರಿ ಗೆಲ್ತೀವಿ, ಬಳ್ಳಾರಿ ಗೆಲ್ತೀವಿ, ದಾವಣಗೆರೆ ಗೆಲ್ತೀವಿ, ಚಿತ್ರದುರ್ಗ ಗೆಲ್ತೀವಿ. ಇಷ್ಟು ಮಾತ್ರ ನನಗೆ ಗೊತ್ತು. ಕರ್ನಾಟಕದಲ್ಲಿ 22 ಸೀಟ್ ಗೆದ್ದರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ವೈಫಲ್ಯದಿಂದ ಅವರೇ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಸರ್ಕಾರ ನಾವೇನು ಬೆಳೆಸೋದಿಲ್ಲ, ಅವರಟ್ಟು ಅವರೇ ಕೆಡಿಕೊಂಡು ಹೋಗ್ತಾರೆ. ಅವ್ರಿಗೇನಾಗುತ್ತೆ, ಅಸಮಾಧಾನ ಹೆಚ್ಚಾಗುತ್ತೆ. ನಿಮ್ಮ ಜೆ ಡಿ ಎಸ್ ತಾರೆ ನಮಗೆ ಮಾಡಲಿಲ್ಲ ಅಂತಾರೆ, ಕಾಂಗ್ರೆಸ್ ತಾರೆ ನಮಗೆ ಮಾಡಲಿಲ್ಲ ಅಂತಾರೆ, ಅವರವರೇ ಕಿತ್ತಾಡಿ ಅವರೇ ಕಿತ್ಕೊಂಡು ಹೋಗ್ತಾರೆ. ಅವಾಗ ಆಟೋಮೆಟಿಕ್ಕಾಗಿ ಬಹುಮತ ಇರೋರನ್ನು ಕರೀತಾರೆ, ಅವಾಗ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ರಚಿಸ್ತೀವಿ, ರಾಮರಾಜ್ಯ ಕರ್ನಾಟಕದಲ್ಲಿ ಹುಟ್ಟುತ್ತೆ.